ಅಕ್ಷರ ಮತ್ತು ಗುರುವಿಗೆ ಉನ್ನತ ಸ್ಥಾನವಿದೆ. ಬಸವರಾಜ್ ಮುಧೋಳ. ನವಲಗುಂದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ನವೆಂಬರ್ 7 ರಂದು ಆಯೋಜಿಸಿದ್ದ ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ಸದಸ್ಯರ ಮತ್ತು ಪಾಲಕರಿಗಾಗಿ ಆಯೋಜಿಸಿದ್ದ ಮೊದಲ ಶೈಕ್ಷಣಿಕ ಮಾಹಿತಿ ಸಭೆಯ ಅಧ್ಯಕ್ಷ ಸ್ಥಾನ ವಹಿಸಿ ಬಸವರಾಜ್ ಮುಧೋಳ ಮಾತನಾಡಿದರು. ನಮ್ಮ ದೇಶದ ಸಂಸ್ಕೃತಿಯಲ್ಲಿ ಅಕ್ಷರ ಮತ್ತು ಗುರುವಿಗೆ ಉನ್ನತ ಸ್ಥಾನವಿದೆ. ಆ ಪರಂಪರೆ ಇಂದಿಗೂ ಮುಂದುವರೆದಿದೆ. ದೇಶದ ಮೊದಲ ಮಹಿಳಾ ಶಿಕ್ಷಕಿ ಸಾವಿತ್ರಿಬಾಯಿ ಫುಲೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಅವಮಾನಗಳನ್ನು ಹಿಮ್ಮೆಟ್ಟಿ ನಿಂತು ದಮನಿತ ಜನರಲ್ಲಿ ಸ್ವಾಭಿಮಾನ ತುಂಬಿದ ಅವರ ಬದುಕನ್ನು ಅನುಸರಿಸೋಣ ಎಂದು ಹೇಳಿದರು. ಅತಿಥಿಗಳಾಗಿ ಮಾತನಾಡಿದ ದ್ಯಾಮಣ್ಣ ಹೊನ್ನಕುದುರಿ ಅವರು, ಶಿಕ್ಷಣ ಪ್ರತಿ ಮನೆಯ ಪ್ರತಿ ಮನದ ಬೆಳಕು. ಅದನ್ನು ಪಡೆಯಲು ಎಷ್ಟೇ ಕಷ್ಟಗಳು ಎದುರಾದರೂ ಅವುಗಳನ್ನು ಎದುರಿಸಿ ಮಕ್ಕಳಿಗೆ ಶಿಕ್ಷಣ ಕೊಡಿಸುವಲ್ಲಿ ಪಾಲಕರು ಮುಂದಾಗಬೇಕು ಎಂದು ಕರೆ ನೀಡಿದರು. ಮುಖ್ಯ ಗುರುಗಳಾದ ಎಂಬಿ ಪವಾಡಶೆಟ್ಟರ ಈರಣ್ಣ ಶಿಡಗಂಟಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಪಾಲಕರಿಗಾಗಿ ಮನೋರಂಜನಾ ಆಟಗಳ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಭೀಮಪ್ಪ ಹೊನ್ನಕುದುರಿ, ಶ್ರೀಮತಿ ಪಾರ್ವತಿ ದೊಡ್ಡಮನಿ, ಹನುಮಂತಪ್ಪ ಗುತ್ತೆಪ್ಪನವರ್, ಬಸವರಾಜ್ ಹುಣಸಿಮರದ, ಶ್ರೀಮತಿ ಯಲ್ಲವ್ವ ನಡಿಗೇರ, ಶ್ರೀಮತಿ ಎಲ್ಕೆ ಬಿಕನಳ್ಳಿ ಪ್ರಾರ್ಥಿಸಿದರು. ಶ್ರೀಮತಿ ವೈಎಲ್ ಸುನಗಾರ ಸ್ವಾಗತಿಸಿದರು. ಎಂಬಿ ಪವಾಡಶೆಟ್ಟರ ನಿರೂಪಿಸಿ ವಂದಿಸಿದರು. ಅಕ್ಷರ ದಾಸೋಹದ ಸಿಬ್ಬಂದಿಯವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು.